ಹಲವು ದಿನಗಳಿಂದ ಸುರಿದ ಭಾರೀ ಮಳೆಯಿಂದ ಉಡುಪಿ ಜಿಲ್ಲೆಯಲ್ಲಿ 55 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಡಲ್ ಕೊರೆತ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಕೆಮ್ಮಣ್ಣು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಜ್ಜರಬೆಟ್ಟು ಕಡಲ್ ಕೊರೆತ ಪ್ರದೇಶಕ್ಕೆ ಭೇಟಿ ನೀಡಿ ಸ್ಥಳೀಯರೊಂದಿಗೆ ಚರ್ಚಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಳೆಯಿಂದ ಹಾನಿಯಾದ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡುತ್ತೇನೆ. ಉಡುಪಿಯಲ್ಲಿ ಇದ್ದು ನೆರೆಹಾನಿ ನೋಡುವಂತೆ ಜನರ ಬೇಡಿಕೆ ಇಟ್ಟಿದ್ದಾರೆ. ನನ್ನ ಅವಶ್ಯಕತೆ ಇದ್ದಾಗ ಖಂಡಿತ ಇಲ್ಲಿಗೆ ಬರುತ್ತೇನೆ. ದಿನದ 24 ಗಂಟೆಗಳ ಕಾಲ ಜಿಲ್ಲಾಡಳಿತ ಸರ್ಕಾರ ಎಚ್ಚರವಾಗಿದೆ. ಎಲ್ಲೂ ಯಾವ ತೊಂದರೆಯಾಗಬಾರದು, ಪ್ರಾಣಹಾನಿ ಆಗಬಾರದು ಎಂದು ಈಗಾಗಲೇ ಹಲವು ಕ್ರಮ ಕೈಗೊಂಡಿದ್ದೇವೆ ಎಂದರು. 25 ದಿನಗಳ ಹಿಂದೆ ಜಿಲ್ಲಾ ಮಟ್ಟದ ಸಭೆ ನಡೆಸಿದ್ದೇವೆ. ಅರಣ್ಯ ಇಲಾಖೆಗೆ ಸೂಚನೆ ಕೊಟ್ಟಿದ್ದೇನೆ. 500 ರಿಂದ 600 ಮರಗಳನ್ನು ತೆರವು ಮಾಡಲಾಗಿದೆ. ಮೆಸ್ಕಾಂನವರಿಗೆ ಈ ಮೊದಲೇ ಸೂಚನೆ ಕೊಟ್ಟಿದ್ದೇನೆ. ಶಾಲೆಯ ಪಕ್ಕ ಇರುವ ವಯರ್ಗಳನ್ನು ತೆರವು ಮಾಡಲು ಸೂಚನೆ ನೀಡಿದ್ದೇನೆ. ಅವರು ಕೂಡ ಅಪಾಯ ಇರುವಲ್ಲಿ ತೆರವು ಮಾಡಿದ್ದಾರೆ. ನಗರದಲ್ಲಿ ಚರಂಡಿಯಿಂದ ಸಮಸ್ಯೆಯಾಗಿತ್ತು, ಸ್ವಚ್ಛಗೊಳಿಸಿದ್ದಾರೆ. ಕಾಲುಸಂಕಗಳ ಸಮಸ್ಯೆಯಾಗದಂತೆ ನೋಡಿಕೊಂಡಿದ್ದೇವೆ. ಜಿಲ್ಲಾಡಳಿತದಿಂದ ಹೆಲ್ಪ್ ಲೈನ್ ಇಟ್ಟಿದ್ದೇವೆ ಎಂದು ತಿಳಿಸಿದರು. ಅಧಿಕಾರಿಗಳು ನಾವು ಮುಂಚೆನೆ ಅಂದ್ರೆ ನಮ್ಗೆ ಏನು ತೊಂದರೆ ಆಗಬಾರ್ದು ಅಂತಲೇ ನಾವು ಸುಮಾರು ಕೆಲಸಗಳನ್ನು ಕೊಡ್ತೀವಿ. ನಾನು ಒಂದು ಸುಮಾರು 15 ದಿನದಿಂದ ಬಂದು ನಾನು ಮೀಟಿಂಗನ್ನು ತೆಗೆದುಕೊಂಡು ಎಲ್ಲ ಜಿಲ್ಲಾ ಮಟ್ಟದ ಆಫೀಸರ್ಗಳ ಮೀಟಿಂಗನ್ನು ತೆಗೆದುಕೊಂಡಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿದ್ದೆ. ಎಲ್ಲಿ ಮರಗಳು ಬೀಳುವಂಥ ಪೊಸಿಷನ್ ಅದನ್ನು ತೆಗಿಬೇಕು ಅಂತ ಅವರು ಸುಮಾರು 500-600 ಜಾಸ್ತಿ ಮರಗಳನ್ನು ತೆಗೆದಿದ್ದಾರೆ. ಅದೇ ರೀತಿ ನಾನು ಹೆಸ್ಕಾಂಗಳದ್ದು ನಾವು ಹೆಸ್ಕಾಂ ಅಂತೀವಿ, ಇಲ್ಲಿ ಮೆಸ್ಕಾಂದವ್ರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ. ಇಲ್ಲಿ ಕಂಬಗಳು ಬೀಳೋ ಅಂತ ಅಥವಾ ಎಲ್ಲಿ ಸ್ಕೂಲ್ ಪಕ್ಕ ವಯರ್ಗಳೇನಾದರೂ ದೊಡ್ಡಾಗ್ತಾ ಇರ್ತೀವಿ, ಅವರು ಕೂಡ ಸುಮಾರು 500-600 ಕಂಬಗಳನ್ನು ಇದನ್ನು ಮಾಡ್ತಾರೆ. ಉಡುಪಿ ಸಿಟಿಯಲ್ಲಿ ನಮಗೆ ಡ್ರೈನ್ ಪ್ರಾಬ್ಲಮ್ ಆಗುತ್ತೆ. ಸುತ್ತಮುತ್ತ ನದಿ ಮಳೆ ಸಮುದ್ರ ಇರೋದ್ರಿಂದ ಚರಂಡಿಗಳನ್ನು ಕ್ಲೀನ್ ಮಾಡೋಕ್ಕೆ ನಾವು ಹೇಳಿದ್ವಿ. ಚರಂಡಿಗಳನ್ನು ಕೂಡ ಕ್ಲೀನ್ ಮಾಡಿ. ಸೊ ಕಾಲು ಸಂಕದಿಂದ ಲಾಸ್ಟ್ ಟೈಮ್ ಸುಮಾರು ನಮಗೆ ಲೆಕ್ಕಗಳು ಆಗುತ್ತೆ. ಅದನ್ನು ಕೂಡ ಒಂದು ಜಾಗೃತೆ. ಸೊ ಈ ರೀತಿ ಸುಮಾರು ಕೆಲಸಗಳನ್ನ ಆಲ್ರೆಡಿ ಮಾಡಿದ್ವಿ. ಜಿಲ್ಲಾಡಳಿತದಿಂದ ಹೆಲ್ಪ್ ಲೈನನ್ನು ಎಲ್ಲ ರೀತಿಯಾದಂಥ ಕ್ರಮ ಎಲ್ಲ ಏನು ನಷ್ಟ ಆಗಿದ್ದರೂ ಬೇರೆ ಜಿಲ್ಲಾಡಳಿತ ನಮಗೆ ಕಳಿಸ್ಕೊಳ್ತಾರೆ. ಅದನ್ನೆಲ್ಲ ನಾವು ಹೋದ ಬಾರಿ ಮಳೆ ಆದಾಗ ಮನೆ ಬಿದ್ದರೆ ನಾವು 5 ಲಕ್ಷನೇ ಕೊಡ್ತೀವಿ. ನಮ್ಮ ಸರ್ಕಾರ ಬಂದು ಬಂದೇ ಬರ್ತದೆ. ಮಳೆ ಹಾನಿಯಿಂದ ಮನೆ ಬಂದಿದ್ದ ಬರ್ತೀವಿ, ನಾವು 5 ಲಕ್ಷ ಕೊಡ್ತೀವಿ. ಈ ಬಾರಿ ಇನ್ನೂ ನಮಗೆ ಕ್ಲಾರಿಟಿ ಸಿಕ್ಕಿಲ್ಲ. ಸುಮ್ಮನೆ ನಾನು ಅದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಬೇಡ, ನಮ್ಮ ಕ್ಲಾರಿಫಿಕೇಶನ್ ಮಾಡ್ತೀವಿ. ಕಡಲ್ ಕೊರೆತಕ್ಕೆ 5 ಕೋಟಿ ಬಿಡುಗಡೆಯಾಗದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಹಳೆ ಬಾಕಿ ಪಾವತಿಗೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ತಕ್ಷಣ 5 ಕೋಟಿ ಬಿಡುಗಡೆಗೆ ಮನವಿ ಮಾಡಿದ್ದೇವೆ. 5 ಕೋಟಿ ಬೇಗ ಬರುತ್ತದೆ ಎಂದು ಭರವಸೆಯನ್ನು ನೀಡಿದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.